ಹಲೋ ಗೈಸ್ ಲಾಸ್ಟ್ ಲೇಯರಲ್ಲಿ ಇ ಪ್ಲಸ್ ಆದಮೇಲೆ ಇದನ್ನು ನೀಟಾಗಿ ಜಾಯಿನ್ ಮಾಡಬೇಕು ಆರೆಂಜ್ ಆರೆಂಜ್ ಬ್ಲೂ ಬ್ಲೂ ರೆಡ್ ಮತ್ತು ಈ ಗ್ರೀನ್ ಇದನ್ನ ಒಂದೇ ಒಂದು ಫಾರ್ಮುಲೆಯಿಂದ ಇದನ್ನು ಕ್ಲಿಯರ್ ಮಾಡ್ಬೋದು ಮತ್ತು ಇದರಲ್ಲಿ ಎರಡು ಕೇಸಸ್ ಬರುತ್ತೆ ಆ ಎರಡು ಕೇಸಸ್ನ ಒಂದೇ ಫಾರ್ಮುಲಾದಿಂದ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ಇವಾಗ ನೋಡಿ ಇಲ್ಲಿ ಒಂದು ಕಲರ್ ಮಾತ್ರ ಜಾಯ್ನ್ ಆಗಿದೆ ಆದರೆ ಇಲ್ಲಿ ಮಿನಿಮಮ್ ಎರಡು ಕಲರ್ ಆಟೋಮೆಟಿಕಲಿ ಜಾಯಿನ್ ಆಗುತ್ತೆ ಬಟ್ ನಾವು ಎಲ್ಲಿದೆ ಅಂತ ಹುಡ್ಕೋಬೇಕು ಇವಾಗ ಇಲ್ಲಿ ಒಂದು ಮಾತ್ರ ಜಾಯಿನ್ ಆಗಿಬಿಟ್ಟಿದೆ ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ಆರೆಂಜ್ ಮತ್ತು ಆರೆಂಜನ್ನ ಮ್ಯಾಚ್ ಮಾಡಿ ನೋಡ್ತೀನಿ ಇದು ಒಂದು ಮ್ಯಾಚ್ ಆಗಿದೆ ಇಲ್ಲಿ ಮ್ಯಾಚ್ ಆಗಿಲ್ಲ ಇಲ್ಲಿ ಮ್ಯಾಚ್ ಆಗಿಲ್ಲ ಬ್ಲೂ ಬ್ಲೂ ಮ್ಯಾಚ್ ಆಗಿದೆ ಆರೆಂಜ್ ಆರೆಂಜ್ ಮ್ಯಾಚ್ ಆಗಿದೆ ನಾನು ಹೇಳಿದೆ ಅಲ್ವಾ ಮಿನಿಮಮ್ ಎರಡು ಕಲರ್ ಮ್ಯಾಚ್ ಆಗಬೇಕು ಅಂತ ಇವಾಗ ಇಲ್ಲಿ ಗ್ರೀನ್ ಮತ್ತು ರೆಡ್ ಇದೆ ರೆಡ್ ಮತ್ತು ಗ್ರೀನ್ ಇದೆ ಇದನ್ನು ಆ ಕಡೆ ಹೋಗಬೇಕು ಇದನ್ನು ಆ ಕಡೆ ತಗೊಂಡೋಗಬೇಕು ಅಂದರೆ ಫಸ್ಟು ಇವಾಗ ಎರಡು ಕರೆಕ್ಟ್ ಇದೆ ಅಲ್ವ ಅದರಲ್ಲಿ ಒಂದನ್ನು ಲೆಫ್ಟ್ ಸೈಡ್ ಇಟ್ಕೋಬೇಕು ನಮ್ಮ ಲೆಫ್ಟ್ ಸೈಡ್ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ನಮ್ಮ ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೋಬೇಕು ಕರೆಕ್ಟ್ ಇಲ್ಲದೆ ಇರೋದನ್ನು ಈ ಥರ ಇಟ್ಕೋಬೇಕು ಇವಾಗ ಒಂದು ಫಾರ್ಮುಲಾನ ಹೇಳ್ತೀನಿ ಅದನ್ನು ಅಪ್ಲೈ ಮಾಡಿ ಅವಾಗ ಕರೆಕ್ಟ್ ಆಗುತ್ತೆ ರೈಟ್ ಸೈಡ್ ಮೇಲ್ಗಡೆ ಟಾಪ್ ಲೇಯರ್ ಎರಡು ಸಲ ಈ ಕಡೆ ರೈಟ್ ಲೇಯರ್ ಕೆಳಗಡೆ ಟಾಪ್ ಲೇಯರ್ ಈ ಕಡೆ ರೈಟ್ ಲೇಯರ್ ಮೇಲ್ಗಡೆ ಟಾಪ್ ಲೇಯರ್ ಈ ಕಡೆ ಆಮೇಲೆ ಈ ರೈಟ್ ಲೇಯರ್ ಕೆಳಗಡೆ ಇವಾಗ ಒಂದು ಕಲರ್ನ ಮ್ಯಾಚ್ ಮಾಡಿ ನೋಡಿ ಎಲ್ಲದು ಆಗಿರುತ್ತೆ ಇವಾಗ ಗ್ರೀನನ್ನು ಫಸ್ಟ್ ಗ್ರೀನಿಗೆ ಮ್ಯಾಚ್ ಮಾಡ್ತೀನಿ ಗ್ರೀನನ್ನು ಗ್ರೀನಿಗೆ ಮ್ಯಾಚ್ ಮಾಡಿದೆ ಇವಾಗ ನೋಡಿ ಇದೆಲ್ಲ ಆಟೋಮೆಟಿಕಲ್ಲಿ ಮ್ಯಾಚ್ ಆಗಿಬಿಟ್ಟಿದೆ ಇವಾಗ ನೆಕ್ಸ್ಟ್ ಕೇಸನ್ನ ನೋಡೋಣ ಇಲ್ಲಿ ಗ್ರೀನ್ ಗ್ರೀನ್ ಮ್ಯಾಚ್ ಆಗಿದೆ ಇಲ್ಲಿ ಬ್ಲೂ ಬ್ಲೂ ಮ್ಯಾಚ್ ಆಗಿದೆ ಆದರೆ ಇಲ್ಲಿ ಆರೆಂಜ್ ರೆಡ್ ಇದೆ ಇಲ್ಲಿ ರೆಡ್ ರೆಡ್ ಆರೆಂಜ್ ಇದೆ ಈ ಕಡೆ ಈ ಕಡೆ ಅಪೋಸಿಟ್ ಅಪೋಸಿಟ್ ಇದೆ ಈ ಥರ ಬಂದರೆ ಸೇಮ್ ಅದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಂದರೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಟಾಪ್ ಲೇಯರ್ ಎರಡು ಸಲ ಈ ಕಡೆ ಇದು ಕೆಳಗಡೆ ಟಾಪ್ ಲೇಯರ್ ಈ ಕಡೆ ರೈಟ್ ಲೇಯರ್ ಮೇಲ್ಗಡೆ ಟಾಪ್ ಲೇಯರ್ ಈ ಕಡೆ ಆಮೇಲೆ ಕೆಳಗಡೆ ಇವಾಗ ಮಿನಿಮಮ್ ಎರಡು ಕಲರ್ ಮ್ಯಾಚ್ ಆಗಬೇಕು ಅಂದರೆ ಅಕ್ಕಪಕ್ಕದಲ್ಲಿ ಒಂದನ್ನು ಮ್ಯಾಚ್ ಮಾಡಿ ನೋಡೋಣ ನಿಮ್ಗೆ ಗೊತ್ತಾಗತ್ತೆ ಏನಾಗಂತ ಇವಾಗ ಇಲ್ಲಿ ಒಂದು ಮ್ಯಾಚ್ ಮಾಡಿ ನೋಡಿದೆ ಆದರೆ ಇಲ್ಲಿ ಮ್ಯಾಚ್ ಆಗಿಲ್ಲ ಇಲ್ಲೂ ಮ್ಯಾಚ್ ಆಗಿಲ್ಲ ಸೊ ಇವಾಗ ಇನ್ನೂ ಒಂದು ಸಲ ತಿರುಗಿಸ್ದು ನೋಡ್ತೀನಿ ಇವಾಗ ಬ್ಲೂ ಬ್ಲೂ ಮ್ಯಾಚ್ ಮಾಡಿದೆ ನೋಡಿ ಇವಾಗ ಇಲ್ಲಿ ರೆಡ್ ಮ್ಯಾಚ್ ಆಗಿದೆ ಮಿನಿಮಮ್ ಎರಡು ಕಲರ್ ಮ್ಯಾಚ್ ಆಗಿಬಿಟ್ಟಿದೆ ಅಂದರೆ ಆವಾಗ ಅಪೋಸಿಟ್ ಅಪೋಸಿಟ್ ಇತ್ತು ಇವಾಗ ಅಲ್ಲೇ ಅಕ್ಕಪಕ್ಕದಲ್ಲಿ ಮ್ಯಾಚ್ ಆಗಿಬಿಟ್ಟಿದೆ ಇದು ಇದು ಮ್ಯಾಚ್ ಆಗಿಲ್ಲ ಸೊ ಈ ಥರ ಮ್ಯಾಚ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ಅಂದರೆ ಇದನ್ನು ಲೆಫ್ಟ್ ಸೈಡ್ ಇಟ್ಕೋಬೇಕು ಇನ್ನೊಂದನ್ನು ನಮ್ಮ ಬ್ಯಾಕ್ ಸೈಡ್ ಇಟ್ಕೋಬೇಕು ಇವಾಗ ಇಲ್ಲಿಂದ ಆ ಫಾರ್ಮುಲನ್ನು ಸ್ಟಾರ್ಟ್ ಮಾಡಬೇಕು ರೈಟ್ ಲೇಯರ್ ಮೇಲ್ಗಡೆ ಟಾಪ್ ಲೇಯರ್ ಎರಡು ಸಲ ಈ ಕಡೆ ರೈಟ್ ಲೇಯರ್ ಕೆಳಗಡೆ ಟಾಪ್ ಲೇಯರ್ ಈ ಕಡೆ ರೈಟ್ ಲೇಯರ್ ಮೇಲ್ಗಡೆ ಟಾಪ್ ಲೇಯರ್ ಈ ಕಡೆ ಆಮೇಲೆ ಕೆಳಗಡೆ ಇವಾಗ ಒಂದು ಕಲರ್ನ ಮ್ಯಾಚ್ ಮಾಡಿ ನೋಡಿ ಎಲ್ಲದು ಆಗಿರುತ್ತೆ ನೋಡಿ ಇದು ಮ್ಯಾಚ್ ಮಾಡಿದೆ ಇಲ್ಲಿ ಎಲ್ಲ ಕಲರ್ ಮ್ಯಾಚ್ ಆಗಿಬಿಟ್ಟಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ